ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ 7 ರಿಂದ 7 ಕ್ಕೆ ಮೇಡಮ್. ಓಕೆ, ಏನು ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸ್ವಲ್ಪ ಏನು ಸಮಸ್ಯೆ ಇದೆ? ಸ್ವಲ್ಪ ತೊಂದರೆ ಇದೆ ಮೇಡಮ್, ದುಡ್ಡಲ್ಲೆಲ್ಲ ಎಲ್ಲ ಕಷ್ಟ ಆಗೋಕ್ಕೋಸ್ಕರ ಮೇಡಮ್. ಹೌದಾ, ಸರಿ ಮಾತಾಡಿಮ್ಮ. ಅಮ್ಮ ಮದುವೆ ಆಗಿತ್ತಾ? ನಮಸ್ಕಾರ, ಮದುವೆ ಆಗಿತ್ತಾ? ಮದುವೆ ಆಯ್ತು ಗುರುಗಳೇ. ಎಷ್ಟನೇ ತಾರೀಕು ಮದುವೆ ಇರೋದು? 15. 15 4 4 98 ಗೊತ್ತಾಗ ಗುರುಗಳೇ. 1998. ಏನಂತ ತೊಂದ್ರೆ ನಿಮ್ಗೆ? ಸಮಸ್ಯೆ ಐತೆ ಗುರುಗಳೇ, ಹೇಳ್ತಾ ಕನ್ಯಾರಾಶಿ ಚಿತ್ತ ನಕ್ಷತ್ರ. ಕನ್ಯಾರಾಶಿ ಚಿತ್ತ ನಕ್ಷತ್ರ ಖಂಡಿತ ಕೂಡ ಹೇಳಿಮ್ಮ. ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ನಮ್ದು ಲೇಖನ, ನೀವು ಅದು ಸರಿ ಇರಲ್ಲ ಅಂತ ಹೇಳ್ತೀರಾ. ನಿಮ್ ಮನೆಯವರು ಏನ್ ಮಾಡ್ತಾರೆ? ನೀವು ಇಲ್ಲಿಂದ ಫೋನ್ ಮಾಡ್ತಾ ಇದ್ರಾ? ಇಲ್ಲಿಂದ ಹಲೋ. ನೀವು ಇಲ್ಲಿ ಮೈಸೂರು ಇದು ಏನಂತ ಹೊಸ ರೋಡಲ್ಲೆಲ್ಲ ಇದೆಯಲ್ಲ ನಿಮ್ ಮನೆ, ಅಲ್ಲಿ ಬರುತ್ತಾ? ಇಲ್ಲ ಗುರುಗಳೇ, ನಮ್ಮ ಇದು ಮತ್ತಿಘಟ್ಟ ಅಂತ ಬರುತ್ತಲ್ಲ ಗುರುಗಳೇ. ಎಲ್ಲೆಲ್ಲಿ? ಇಲ್ಲಿ ಬೆಂಗಳೂರಲ್ಲ ಮತ್ತಿಘಟ್ಟ ಅಂತ ಬರುತ್ತೆ ಗುರುಗಳೇ. ಇಲ್ಲಿ ಯಾವ ಸೈಡ್ ಬರುತ್ತೆ ಅದು? ಇಲ್ಲಿ ಈ ಕಡೆ ಇದು ಹೆಸರುಘಟ್ಟ ಇದೆಯಲ್ಲ ಗುರುಗಳೇ, ಆ ಕಡೆ ಬರುತ್ತಲ್ಲ. ನೀವು ಒಂದ್ಸರಿ ನನ್ನ ಹತ್ರ ಬಂದಿದ್ದೀರಾ ನೇರವಾಗಿ? ನಾನು ಬಂದಿಲ್ಲ ಗುರುಗಳೇ, ಬರ್ಬೇಕು ಅದೇ ಫೋನ್ ಮಾಡ್ತಾ ಇದ್ದೀನಿ, ಬರ್ಬೇಕು ಗುರುಗಳೇ ಅಂತಲ್ಲ. ನನ್ನ ಮಗಳು ನನ್ನ ಯಾರು ಕೇಳ್ಬೇಕು. ಹೌದಾ, ಖಂಡಿತ ಇವಾಗ ನಿಮ್ ಬಗ್ಗೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ನಿಮ್ ಬಗ್ಗೆ ಕುಂಡ್ಲಿ ಓಪನ್ ಮಾಡಲ್ಲ ಬರೀ ಮೇಮಾರಾಜ ಪಕ್ಕದ 87 ಸ್ಪೀಲ್ ಹುಡ್ತಂತಾರೆ, ಎಲ್ಲರಿಗೂ ತೊಂದರೆ ಇರುತ್ತೆ ಖಂಡಿತ. 87 ನಾನು 87 ಹಾಕಿದೀನಿ. 78 ಖಂಡಿತ ಈ ಒಂದು ಡೇಟಾ ಬರುತ್ತೆ. ಆಮೇಲೆ 15ನೇ ತಾರೀಕು ಯಾರು ಮದುವೆ ಬರ್ದು ಅಂತ ಹೇಳ್ತೀನಿ. ಯಾಕಂದ್ರೆ 15ನೇ ತಾರೀಕು ಕೌಂಟ್ ಮಾಡಿದ್ರೆ 1 ಬರುತ್ತೆ ಮದುವೆ ಡೇಟ್ನ ಕೌಂಟ್ ಮಾಡಿದ್ರೆ, ಆ 1 ಬರಬಾರ್ದು. ಆಮೇಲೆ 15ರಲ್ಲಿ 5 ಅನ್ನೋ ನಂಬರ್ ಪಾಸ್ ಆಗುತ್ತೆ ಖಂಡಿತ ಕೂಡ. ನಿಮಗೆ ಒಂದು ಚಿತ್ತ ನಕ್ಷತ್ರ ಕನ್ಯಾರಾಶಿ ಹೇಳಿದ್ರು, ಖಂಡಿತ ಕೂಡ ಹೇಳ್ತೇವೆ ನೋಡಿ. ಈ ಹಾರ್ನ ತಿನ್ನದ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, 100% ಕ್ಲಿಯರ್ ಆಗುತ್ತೆ. ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ ಅಂತ 100% ಕ್ಲಿಯರ್ ಆಗುತ್ತೆ. ಯಾಕೆ ಇಷ್ಟು ಕ್ಲಿಯರ್ ಆಗುತ್ತೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ ಕನ್ಯಾರಾಶಿ ತುಂಬ ಕಷ್ಟ ಇದೆ ಅಂತ. ಈ ಹಾರ್ನ ತಿನ್ನಿಂದ ಗುರು ಬದಲಾವಣೆ ಆಗ್ತಾನೆ, 11ನೇ ಮನೆಗೆ ಬರ್ತಾನೆ, ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ. ಅದ್ರಲ್ಲಿ ದಿ ಬೆಸ್ಟ್ ನಿಮಗೆ ರಾಜಯೋಗ ಡೇಟ್ ಕೂಡ ಹೇಳ್ತೀನಿ. 1/10/19 ತಾರೀಕು 6 ಮತ್ತು 24 ಕೆಲಸ ಕರೆ ಮಾಡಿ, ಖಂಡಿತ ಒಳ್ಳೇದಾಗಲಿ. ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ಅಪ್ಪಿ ತಪ್ಪಿ 7 ಮತ್ತು 12 ಎಂಬಾಗಿರೋ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಇನ್ನು ಇವತ್ತಿನ ದಿನಾಂಕದ ಬಗ್ಗೆ ತಿಳಿಸ್ತಾ ಇದ್ರಿ, ಅದರಲ್ಲೂ ಇವತ್ತು SSLC ಎಕ್ಸಾಮ್ ಬೇರೆ ಶುರು ಆಗಿದೆ. ಹೇಳ್ತೀರಿ ನೋಡಿ, SSLC ಎಕ್ಸಾಮ್ ಅಲ್ಲಿ ಹುಡ್ತಂತವ್ರಿಗೆ ನಾನು ದಯವಿಟ್ಟು 2ನೇ ತಾರೀಕು 8ನೇ ತಾರೀಕು 28 29 ಹುಡ್ತಂತವ್ರಿಗೆ ಬಹಳ ಭಯಭೀತರಾಗಿ ಓದ್ಬೇಕು. ಯಾಕಂದ್ರೆ ಈ ವರ್ಷ ಫೇಲ್ಯೂರ್ ನಂಬರು, ನಿಮ್ಮ ರಾಜ್ಯ ಪ್ರಕಾರ ಫೇಲ್ಯೂರ್ ನಂಬರು. ದಯವಿಟ್ಟು ಅಂತವ್ರೇನಾದ್ರು ಇದ್ರೆ ಯಾವ್ದಾದ್ರು ಒಂದು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಡೈಲಿ ಎಕ್ಸಾಮ್ ಬರದ್ಮೇಲೆ ಮತ್ತೆ ಬರೋಕ್ಕಿಂತ ಮುಂಚೆ ಹೋಗಿ ಎಕ್ಸಾಮ್ ಬರೀರಿ, ಖಂಡಿತ ಪಾಸ್ ಆಗ್ತೀರಾ, ಒಳ್ಳೇದಾಗಲಿ. ಓಕೆ, ಇನ್ನು ಈ ದಿನಾಂಕದ ಆಧಾರದ ಮೇಲೆ ರಾಶಿ ನಕ್ಷತ್ರಗಳು ಪ್ರಭಾವ ಯಾವ ರೀತಿಯಾಗಿದೆ ನೋಡಿ. ಇವತ್ತಿನ ರಾಶಿಗಳನ್ನ ಹೇಳ್ತೀನಿ, ನಿಮಗೆ ಡೇಟ್ ಹೇಳ್ತೀನಿ. ಇವತ್ತು ಮೊದಲಿಗೆ 28 ನಾನು ಬಹಳ ಹೆದರ್ತೀನಿ. ಆಮೇಲೆ ಇವತ್ತು ಶತಭಿಷ ನಕ್ಷತ್ರ, ನಂದೇ ನಕ್ಷತ್ರ, ನಾನು ಹುಟ್ಟಿದ್ರು ಶತಭಿಷ ನಕ್ಷತ್ರ ನೋಡಿ. ಯಾವಾಗಲೂ ಸರ್ ಜನ್ಮತ್ತಾರೆ ಯಾವಾಗಲೂ ಕೆಟ್ಟದ್ದು ಮಾಡುತ್ತೆ, ಏನು ನನ್ನ ನಕ್ಷತ್ರ ನನಗೆ ಕೆಟ್ಟದ್ದು ಮಾಡುತ್ತೆ, ಯಾರಿಗೂ ಗೊತ್ತಿಲ್ಲ, ದಯವಿಟ್ಟು ಬರ್ಕೊಳ್ಳಿ. ಇದನ್ನೆಲ್ಲ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಯಾವುದೇ ಕೆಲಸ ಕಾರ್ಯನೂ ಮಾಡಬಾರ್ದು, ಮಾಡಿದ್ರೆ ತುಂಬಾ ಕೆಟ್ಟದ್ದಾಗುತ್ತೆ. ಯಾಕೆ ಕೆಟ್ಟದ್ದಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಕೆಟ್ಟದಾಗುತ್ತೆ. ಅದು ಏನಕ್ಕಪ್ಪ ಅಂತ ಅವ್ರ ಸೀಕ್ರೆಟ್ ಕೂಡ ಹೇಳ್ತೀನಿ ನೋಡಿ. ಇವ್ರು ಇವ್ರ ಕರೆ ಸಿಕ್ಕಿತ್ತಲ್ಲ ಅವ್ರಿಗದು ನನ್ನ ಇವತ್ತು ಸಂಪತ್ತಾರೆ, ಇವತ್ತು ಇವ್ರು ಅವ್ರಿಗೆ ಇವತ್ತು ಬಹಳ ಒಳ್ಳೆ ದಿವಸ, ಅಂತೆ ದುಡಿದು ಫಸ್ಟ್ ಕರೆ ಸಿಕ್ತು, ಇದು ಸಂಪತ್ ಶತಪಿಷ ನಕ್ಷತ್ರ ದಿವಸ ಅವ್ರು ಏನೇ ಕೆಲಸ ಮಾಡಿದ್ರು ರಾಜಯೋಗ ಬರುತ್ತೆ ಅವ್ರಿಗೆ ಖಂಡಿತ ಕೂಡ. ಯಾರ್ಯಾರು ಅವರ ನಕ್ಷತ್ರದಲ್ಲಿ ಹುಟ್ಟಿದ್ರೋ ಅವರ ನಕ್ಷತ್ರದಲ್ಲಿ ಮನೆ ಕಟ್ಟೋದಾಗಿರ್ಲಿ, ವಾಹನ ತಗೊಳೋದಾಗ್ಲಿ, ಹೊಸ ಬಟ್ಟೆ ಆಗ್ಲಿ ಮಾಡಬಾರ್ದು, ಮಾಡಿದ್ರೆ ಎಲ್ಲವೂ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ ಖಂಡಿತಲ್ಲೂ ಕೂಡ. ಯಾವುದಕ್ಕೂ ಪರಿಹಾರಗಳಿಲ್ಲ, ನೀವು ಯಾವ ನಕ್ಷತ್ರದಲ್ಲಿ ಮಾಡಬೇಕು, ಯಾವ ಡೇಟಲ್ಲಿ ಮಾಡಬೇಕು ಅದು ಪರಿಹಾರನ ಹುಡುಕಿ ಮಾಡಬೇಕು. ಪರಿಹಾರ ಇದೆ ಅಂತ ಖಂಡಿತ ಕನಸೇ ಕಾಣಬೇಡಿ, ಕನಸಿನಲ್ಲೂ ಕಾಣಬೇಡಿ, ಇಲ್ಲ ಪರಿಹಾರಗಳು ಖಂಡಿತವೂ ಇಲ್ಲ.
ಆದರೆ ಪರಿಹಾರ ರೂಪಗಳು ಹೇಗಿದೆ ಅಂದರೆ ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ಪರಿಹಾರ ಆಗುತ್ತೆ, ಯಾವ ಡೇಟಲ್ಲಿ ಮಾಡಿದ್ರೆ ಅವ್ರಿಗೆ ಪರಿಹಾರ ಸಿಗುತ್ತೆ ಅಂತ ಖಂಡಿತ ಹೇಳ್ತೀನಿ. ಮೊದಲಿಗೆ 1/10/19 ತಾರೀಕರಿಗೆ ಇವತ್ತು ಭಾಳ ಚೆನ್ನಾಗಿದೆ, 28ನೇ ತಾರೀಕರು 50-50 ಆಗಿರುತ್ತೆ, ಹುಷಾರಾಗಿರಿ. ಆಮೇಲೆ 2/11/20/29 ಭಾಳ ಡೇಂಜರ್ ಡೇಟ್ಗಳು, ಅವರು ಕೂಡ ಈ ವರ್ಷ ಹುಷಾರಾಗಿರ್ಬೇಕು. ಆದರೆ ಇವತ್ತು ಕೂಡ ಅವ್ರಿಗೆ ಚೆನ್ನಾಗಿಲ್ಲ 2ನೇ ತಾರೀಕು ಇಡ್ತಂತವ್ರಿಗೆ. ಆಮೇಲೆ 3/12/21 ಇವತ್ತು ದಿನ ತುಂಬ ಚೆನ್ನಾಗಿದೆ, 1 ಅಂದರೆ ರವಿ, 3 ಅಂದರೆ ಗುರು, ಇವರು ಭಾಳ ಒಳ್ಳೇದಾಗುತ್ತೆ, ಖಂಡಿತವೂ ಒಳ್ಳೇದಾಗಬೇಕು. ಅದಾದ್ಮೇಲೆ 4/13/22/31 ಈ ಡೇಟರು ಕೂಡ ಇವತ್ತು ತುಂಬ ಚೆನ್ನಾಗಿದೆ ಖಂಡಿತವೇ. ಆದರೆ 31ನೇ ತಾರೀಕು ಇವತ್ತು ದಿನ ಚೆನ್ನಾಗಿಲ್ಲ, ಖಂಡಿತವೂ ಒಳ್ಳೇದಾಗಲಿ. ಅದಾದ್ಮೇಲೆ 5 ಭಾಳ ಚೆನ್ನಾಗಿರೋ ಡೇಟ್, 5/14/23 14 50-50 ಯಾಕಂದ್ರೆ 4 ಬರುತ್ತೆ, ಇಲ್ಲಿ 8 ಬರುತ್ತೆ, 2 50-50. 15ನೇ ತಾರೀಕು 14ನೇ ತಾರೀಕು ಕೂಡ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ಅದಾದ್ಮೇಲೆ 5 ಆದ್ಮೇಲೆ 6/15/24 ಈ ಡೇಟರ್ಗೂ ಕೂಡ 50-50 ಇರುತ್ತೆ, ಖಂಡಿತವೂ ಹುಷಾರಾಗಿರ್ಬೇಕು. ಯಾಕಂದ್ರೆ 1 ಆರಕ್ಕೂ ಯಾವಾಗಲೂ ಆಗಲ್ಲ, 1ನೇ ತಾರೀಕು ಇಡ್ತಂತಾರೋ 6ನೇ ತಾರೀಕು ಮದುವೆ ಮಾಡ್ಕೋಬಾರ್ದು ಖಂಡಿತವೂ ಕೂಡ. ಯಾಕಂದ್ರೆ 1 ಅಂದರೆ ರವಿ, 6 ಅಂದರೆ ಶುಕ್ರ, ಇವ್ರಿಗೆ ಆಗ್ಬಿಡಲ್ಲ. 7/16/25 ಇವತ್ತು ದಿನ ತುಂಬ ಚೆನ್ನಾಗಿದೆ, ಖಂಡಿತವೂ ಒಳ್ಳೇದಾಗಲಿ. ತುಂಬ ಡೇಂಜರ್ ಡೇಟ್ಗಳು ಯಾರಪ್ಪ ಅಂದರೆ ಇವತ್ತು 8ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರ, ಆಮೇಲೆ 17ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರ, 20 ಓಕೆ, 8/17 ತುಂಬ ಡೇಂಜರ್ ನಂಬರ್ ಇವತ್ತು. ಭಾಳ ಹುಷಾರಾಗಿರ್ಬೇಕು, ಯಾರು ಆಫೀಸರ್ ಆಗಲಿ, ಕೆಲಸ ಮಾಡೋರು, ಆಟೋ ಆಗಲಿ, ಮತ್ತವರು ಇನ್ನೊಬ್ರು ಎಲ್ಲರೂ ಕೂಡ ಈ ಡೇಟಲ್ಲಿ ಹುಟ್ಟಿದ್ರೆ ಇವತ್ತು ಹುಷಾರಾಗಿರ್ಬೇಕು. ಅದಾದ್ಮೇಲೆ ಬರೋಂಥ ನಂಬರ್ 9/9/18/27 27 ಟೈಮ್ ಚೆನ್ನಾಗಿಲ್ಲ, 18/9/9 ತುಂಬ ಚೆನ್ನಾಗಿದೆ ಡೇಟು. ಇವತ್ತು ತುಂಬ ಅದೃಷ್ಟವಾದ ಬಣ್ಣ ಯೆಲ್ಲೋ ಕಲರು, ವೈಟು, ದಿ ಬೆಸ್ಟ್ ಬಣ್ಣಗಳು. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ನೀವು ಯೆಲ್ಲೋ ಕಲರ್ ಬಟ್ಟೆನ ಇಲ್ಲ ವೈಟ್ ಕಲರ್, ಲೈಟ್ ಕ್ರೀಮ್ ಕಲರ್ ಬಣ್ಣವನ್ನು ಧರಿಸಿದ್ರೆ ತುಂಬ ಒಳ್ಳೆಯದು. ಇವತ್ತಿನ ಅದೃಷ್ಟದ ಲೆಟ್ರ್ಗಳು ಯಾವ್ಯಾವಪ್ಪ ಅಂದರೆ ಇವತ್ತು SD/M ತುಂಬ ಒಳ್ಳೆ ಲೆಟ್ರು ಖಂಡಿತವೂ ಕೂಡ. ಈ ಲೆಟ್ರ್ಗಳು ತುಂಬ ಒಳ್ಳೆಯದಾಗಲಿಲ್ಲ, ಈ ಥರ ಹೆಸರನ್ನ ಜೊತೆಗೆ ಕರ್ಕೊಂಡ್ರು ಕೂಡ ನಮ್ಮ ಕೆಲಸ ಕಾರ್ಯಗಳಾಗ್ತವೆ. ಇವತ್ತು ಪಿ ಅನ್ನೋ ಅಕ್ಷರ ತುಂಬ ಡೇಂಜರು, ಪಿ ಅನ್ನೋ ಅಕ್ಷರಗಳು ಭಾಳ ಹುಷಾರಾಗಿರ್ಬೇಕು. ಪಿಗೆ ಇವತ್ತು ಅಷ್ಟೊಂದು ಪವರ್ ಇಲ್ಲ ಖಂಡಿತವೂ ಕೂಡ, ಆ ಲೆಟ್ರ್ನಲ್ಲಿರುವಂಥವ್ರು ಹುಷಾರಾಗಿರ್ಬೇಕು. ಆ ಲೆಟ್ರಲ್ಲಿ ಊರು ಕೂಡ ಬೇಕಾದ್ರೆ ಹೇಳ್ಬೋದು, ಇಂತಿಂಥ ಊರಿಗೆ ಇಂತಿಂಥ ಊರಲ್ಲಿ ತೊಂದರೆ ಆಗುತ್ತೆ ಅಂತ. ಯಾಕೆ ಮಲೇಷ್ಯಾ ಪ್ಲೇಟ್ ತೊಂದರೆ ಆಗಿದೆ ಅಂದರೆ ಅವತ್ತು 8ನೇ ತಾರೀಕು, 8ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದಾರೋ ಎಮ್ಮಿಂದ ನೇಮ್ ಇಟ್ಕೋಬಾರ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಮ್ಮಿಂದ ನೇಮ ಯಾರು ಇಟ್ಕೋಬಾರ್ದು, ಅದು 8ನೇ ಬೇರೆ, 17ನೇ ಬೇರೆ, 26ನೇ ಬೇರೆ, ಖಂಡಿತವೂ ಸಕ್ಸಸ್ ಆಗಬೇಕು ಅಂದರೆ. ಧೀರುಭಾಯ್ ಅಂಬಾನಿ ಕೂಡ 21ನೇ ತಾರೀಕು ಹುಟ್ಟಿರೋದು, ಖಂಡಿತವೂ ಕೂಡ ಅವ್ರಿಗೊಂದು ದೊಡ್ಡ ಸಕ್ಸಸ್ ಕಂಡ್ರು ಈ ವ್ಯಕ್ತಿಯಲ್ಲಿ. 28 ಅನ್ನೋ ಒಂದು ನಂಬರು, ವೀಕೆಸ್ಟ್ ನಂಬರ್ ಅಂತ ಹೇಳ್ತೀವಿ, ಭಾಳ ಪವರ್ಫುಲ್ ನಂಬರು. ರಜನಿಕಾಂತ್ ಅಂದರೆ 28 ಬರುತ್ತೆ, ವಿಜಯಕಾಂತ್ ಅಂದರೆ 28 ಬರುತ್ತೆ, ಖಂಡಿತವೂ ಕೂಡ ಅವರು ಕೂಡ ಒಂದ್ಸಲ ರಾಜ್ಯಕ್ಕೆ ಬಂದಿರೋದಂತಾರೆ, ಬರ್ತೀನಿ ಅಂತ. ಏನಕ್ಕೆ ಇಷ್ಟೊಂದು ಯೋಗಗಳು ಬರ್ತವೆ, ಈ ನೇಮಲ್ಲಿ ವೈಬ್ರೇಷನ್ ಇರುತ್ತೆ, ನೇಮನ್ನು ಕರೆಕ್ಟಾಗಿ ಇಟ್ಕೋಬೇಕು, ಖಂಡಿತವೂ ಒಳ್ಳೇದಾಗುತ್ತೆ, 100% ಸಕ್ಸಸ್ ಕಾಣ್ಬೋದು. ಆದರೆ 28ನೇ ತಾರೀಕು ಹುಟ್ಟಿದ ರಾಜ್ಯೋಗ ಬರುತ್ತೆ, ಆದರೆ 28ನೇ ತಾರೀಕು ಯಾವುದೇ ಒಂದು ಕೆಲಸವನ್ನು ಮಾಡಬಾರ್ದು. ಕಾಂಗ್ರೆಸ್ ಅನ್ನೋ ಒಂದು ಪಕ್ಷ ಕೂಡ ಕಟ್ಟಿದ್ದು 28, ಅದ್ರ ಪಕ್ಷನೂ 28 ಬರುತ್ತೆ. ಇವತ್ತು ಈ ಮಟ್ಟಿಗೆ ಬೆಳೆ ನಿಂತರೂ ಕೂಡ ಸ್ವಲ್ಪ ಅಲ್ಲಾಡ್ತೈತೆ, ಯಾಕಾಗುತ್ತೆ ನೋಡಿ 50 ವರ್ಷ ಆದ್ರೂ ಕೂಡ. ಅಂದರೆ 28ನೇ ತಾರೀಕಲ್ಲಿ ಏನೂ ಮಾಡಬಾರ್ದು, 28ನೇ ತಾರೀಕು ಹುಟ್ಟರೂ ಯೋಗ ಇದೆ, ಭಾಳ ದೇಶ ಕಟ್ಟಿ ಮರ್ಗರೆಲ್ಲ ಇದ್ದಾರೆ ಆ ಡೇಟಾ ಪರ್ತು ಬಿಡ್ತಾರೋ. ಆದರೆ 28ನೇ ತಾರೀಕಿನೂ ಒಂದು ಮನೆಗೆ ಆಲೋಕಿಸೋದಾಗಿರ್ಬೋದು, ವಾಹನ ಆಗಿರ್ಬೋದು, ಮದುವೆ ಡೇಟ್ ಅಂತೂ ಅಷ್ಟಪ್ಪಲ್ಲಿ ಮಾಡ್ಕೋಬಾರದು. ಈ 28ನೇ ತಾರೀಕಲ್ಲಿ ಮದುವೆ ಇದನ್ನೇ ನಾವು ಕೇಳಬೇಕು. ನೋಡಿ, ಜಗತ್ತಿನ ಇವತ್ತೊಂದು ನೇರ ಇರೋ ಅಂತ ಪ್ರಶ್ನೆ ಹೇಳ್ತೀನಿ, ನ್ಯೂಮರಾಜಿ ಪ್ರಕಾರ ಹೇಳ್ತಾರಂತ ಒಂದು ಪಾಯಿಂಟು. ಯಾರು ಜಗತ್ತಲ್ಲಿ 15ನೇ ತಾರೀಕು ಮದುವೆ ಮಾಡ್ಕೋಬೇಡಿ, 5ನೇ ತಾರೀಕು ಆಗಬೇಡಿ, 14ನೇ ತಾರೀಕು ಆಗಬೇಡಿ, 23ನೇ ತಾರೀಕು ಆಗಬೇಡಿ. ಈ ಡೇಟಲ್ಲಿ ಯಾರ್ಯಾರು ಮದುವೆ ಇರೋದಲ್ಲ, ಸಾಲುಗಾರಲ್ಲಿ ಕಷ್ಟದಲ್ಲಿ ಸಿಗಾಕೆಂದಿರ್ತಾರೆ, ಬೇಕಾದ್ರೆ ಚೆಕ್ ಮಾಡಿ, ಸಾಲ ಮಕ್ಕಳು ಬೇರೆಯಿರೋದು, ಅಬೋರ್ಷನ್ ಆಗೋದಲ್ಲ. ಆಮೇಲೆ ಈ 29ನೇ ತಾರೀಕಲ್ಲಿ ಮದುವೆ ಆಗೋದು, ಇದೆಲ್ಲ ಭಾಳ ಡೇಂಜರ್ ನಂಬರ್. ಈ 2ಕ್ಕೂ 9ಕ್ಕೂ ಯಾವಾಗಲೂ ಆಗಲ್ಲ. ಈ 29ನೇ ತಾರೀಕಲ್ಲಿ ದಯವಿಟ್ಟು ಮದುವೆ ಆಗಬೇಡಿ, 28ನೇ ತಾರೀಕಲ್ಲಿ ಮದುವೆ ಆಗಬೇಡಿ. ಮದುವೆಗೆ ಅಂತ ಇರೋ ಡೇಟ್ಗಳು ಯಾವಪ್ಪ ಅಂತ ದಯವಿಟ್ಟು ಬರ್ಕೊಳ್ಳಿ, ಕಲ್ತ್ಕೊಳ್ಳಿ. 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ತುಂಬ ಒಳ್ಳೆ ಡೇಟ್ಗಳು, ಎಲ್ಲ ಮದುವೆ ಮಾಡ್ಕೊಳಕ್ಕೆ. ಅದು 8ನೇ ತಾರೀಕವರು 1ನೇ ತಾರೀಕವರು ಮದುವೆ ಮಾಡ್ಕೋಬಾರ್ದು, ಇವನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1ನೇ ತಾರೀಕು ದಿವಸ ಮದುವೆ ಆಗಬಾರ್ದು, ಇವ್ರಿಗೆಲ್ಲ ಬೇರೆ ಡೇಟ್ ಇದೆ. ಆಮೇಲೆ 2/11/20 ನಾನು ಅದನ್ನೆಲ್ಲ 50-50 ಇಟ್ಟಿರ್ತೀನಿ, ಯಾರಿಗಾಗುತ್ತೆ ಅವ್ರಿಗೆ ಮಾತ್ರ ಕೊಡ್ತೀನಿ, ಜನರಲ್ಲಿ ಎಲ್ಲರಿಗೂ ಕೊಡಲ್ಲ ಮದುವೆ ಡೇಟು. 3 ದಿ ಬೆಸ್ಟ್ ಡೇಟ್ ಜಗತ್ತಲ್ಲಿ 3/12/21 ಒಳ್ಳೆ ಡೇಟ್. 30 ಮದುವೆ ಆಗಬಾರ್ದು. ನೋಡಿ, 30ನೇ ತಾರೀಕು ಹುಟ್ಟಂತಾರು ಯಾರು ಜೂನ್ದಲ್ಲಿ ಎಂಡಿಂಗಲ್ಲಿ ಗೆದ್ದೇ ಇಲ್ಲ, ಅವ್ರು ಎಂತ ದೊಡ್ಡ ದೊಡ್ಡ ವ್ಯಕ್ತಿ ಹೆಸರು ಬರುತ್ತೆ ಬಾಯಲ್ಲಿ, ಎದ್ದು ಹೇಳ್ಬಿಡ್ತಾರೆ ಹೆಸರುಗಳು ಹೇಳ್ಬಿಟ್ರೆ ಎಂಡಿಂಗಲ್ಲಿ ಸೋಲನ್ನ ಕಾಣ್ತಾರೆ. ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ತೆಗೆದು ನೋಡಿ,
ಇವೆಲ್ಲ ನಟ್ಟಲ್ಲಿ ತೆಗೆದು ಎಲ್ಲರ ಡೇಟ್ ಆಫ್ ಬರ್ತ್ ಸಿಗುತ್ತೆ. ಸೋಲನ್ನ ಕಾಣ್ತಾರೆ. ಏರಿಕ್ ಸೋಲ್ ಕಾಣ್ತಾರೆ. ಈ 30ನೇ ತಾರೀಕಲ್ಲೂ ಕೂಡ ಮಂತ್ ಎಂಡಲ್ಲಿ ಹೊಸ ಮನೆಗೆ ಹೋಗೋದು, ವಾಹನ ತಗೊಳೋದು, ಮದುವೆ ಆಗೋದೆಲ್ಲ ಮಾಡಬೇಡಿ 30ನೇ ತಾರೀಕಲ್ಲಿ. 30ನೇ ತಾರೀಕು ಹುಡ್ತಾನು ಬಿಡಲ್ಲ, ಕಷ್ಟ ಆಗಿದೆ. 30ನೇ ತಾರೀಕು ಮಾಡಿ ನೆಕ್ಸ್ಟ್ ಕಷ್ಟ ಇರುತ್ತೆ. ಆಮೇಲೆ ಈ 4, 13, 22 ಇವೆಲ್ಲ ಮದುವೆ ಡೇಟ್ ಅಲ್ಲ. ನೀವು ಮ್ಯಾರೇಜ್ ಬೇಕಾದ್ರೆ ಅವೆಲ್ಲ ಅಲ್ಲ ಸುಮ್ಮನೆ. ಅವೆಲ್ಲ ಅಮಾಸೆ ಪೌರ್ಣಮಿ ಇದ್ದಲ್ಲಿ ನಮಗೆಲ್ಲ ಭಯ. ನಿಮಗೆ ಅಮಾಸೆ ಪೌರ್ಣಮಿ ಅಂದ್ರೆ ಭಯ ಇದೆಲ್ಲ, ಆತರ ಭಯ. 5 ದಿನ ಕೊಡಲ್ಲ, 6 ದಿನ ಬೆಸ್ಟ್. ಆದ್ರೆ 3ನೇ ತಾರೀಕು ಹುಡ್ತಾರೆ, ಸ್ವಲ್ಪ ಹೆಣ್ಮಕ್ಳು ಸಂತಾನ ಜಾಸ್ತಿ. ಆದ್ರೆ 3ನೇ ತಾರೀಕು ಮದುವೆ ಗಂಡ್ಮಕ್ಳು ಸಂತಾನ ಜಾಸ್ತಿ. 3ನೇ ತಾರೀಕು ಮದುವೆ ಇರಲ್ಲ, ಜಾಸ್ತಿ ಗಂಡ್ಮಕ್ಳು ಇಟ್ಬಿಡ್ತಾನೆ, ಒಳ್ಳೇದಾಗುತ್ತೆ ಅವ್ರಿಗೂ ಕೂಡ. ಆಮೇಲೆ 7 ಅಂತೂ ನಾವು ಕೊಡವೇ ಇಲ್ಲ ಬಿಡಿ. 7, 16, 20 ಇದೆಲ್ಲ ಮದುವೆ ಡೇಟ್ ಅಲ್ಲ. ಅವೆಲ್ಲ ಅಲ್ಲ ಸುಮ್ಮನೆ ಒಂದೇ ಮಾತಲ್ಲಿ ಹೇಳ್ಬೋದು, ಅದೆಲ್ಲ ಅಲ್ಲ ಮದುವೆ ಡೇಟ್. ಇಂಥ ಡೇಟಲ್ಲೆಲ್ಲ ಇನ್ನೊಂದು ಮದುವೆಯಾಗಿ ಮಾಡ್ಕೋಬೇಡಿ. ಅದಾದ್ಮೇಲೆ 8ನೇ ತಾರೀಕು, ಈ 8, 17, 26 ಮದುವೆ ಮನೇಲಿ ಆಸ್ಟೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಆಮೇಲೆ ಗಂಡನಿಗೆ ಅಲ್ಪ ಆಯಸ್ಸು ಅಂತ ಹೇಳುತ್ತೆ. ಈ ಒಂದು ಡೇಟಲ್ಲಿ ಮದುವೆ ಆಗೋದನ್ನ ನಾವು ಕೇಳಬೇಕು. ಆಮೇಲೆ ಈ ಥರ 8, 17, 26 ಮದುವೆ ಮಕ್ಕಳು ಮದುವೆ ಆದ್ಮೇಲೆ ಇವ್ರಿಗೆ ಅಫೇರ್ ಇರುತ್ತೆ. ಮಕ್ಕಳು ಮದುವೆ ಮಾಡೋ ಟೈಮಲ್ಲಿ ಮಕ್ಕಳು ಏನು ಹೆಣ್ಣು ಹುಡ್ಕೋಕೋಲೋ ಗಂಡು ಹುಡ್ಕೋಕೋಲೋ ಕೂಡ ಇವ್ರ ಅಪ್ಪನಿಗೋ ಏನೋ ಒಂದು ಹೆಚ್ಚುಗಮ್ಮ ಆಗಿರುತ್ತೆ. ಅಫೇರ್ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ 75% ಇದ್ದೇ ಇರುತ್ತೆ. ಇದೆಲ್ಲ ಯಾಕೆ ಇರುತ್ತೆ? ಆಮೇಲೆ ಇದ್ದಕ್ಕಿದ್ದಂಗೆ ಕುಡಿಯೋದನ್ನು ಕಲ್ತ್ಬಿಡ್ತಾರೆ. ಈ ಹಳ್ಳಿಲೆಲ್ಲ ಹುಟ್ಟಿದ್ರೆ ಖಂಡಿತಲ್ಲೂ ಕೂಡ ಅವ್ರಿಗೆ ಸುಮ್ಮನೆ ಇದ್ದಕ್ಕಿದ್ದಂಗೆ ಕುಡಿಯೋಕೆ ಶುರು ಹಚ್ಕೊತಾರೆ. ಮಕ್ಕಳು ಬುದ್ಧಿ ಹೇಳ್ಬೇಕಾಗುತ್ತೆ. ಈ ಥರ 8ನೇ ತಾರೀಕು, 17ನೇ ತಾರೀಕು, 27ನೇ ತಾರೀಕಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಶತ್ರು ಕೂಡ ಮದುವೆ ಮಾಡ್ಕೊಳ್ಳಿ, ಯಾಕೆಂದ್ರೆ ಆ ಮದುವೆ ಡೇಟ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಆಮೇಲೆ ಆಟ ಬ್ಯಾಕ್ ಆಗಲಿ, ಇನ್ನೊಂದಾಗಲಿ, ಆಸ್ಟೆಂಟ್ ಕಾಲಕ್ಕೆ ಬರ್ಕನಾಗಲಿ, ಇವೆಲ್ಲವೂ ತನ್ನಂತಾನೇ ಪಾಸ್ ಆಗ್ತಾ ಇರ್ತವೆ. ಏನಕ್ಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಯಾವ ಡೇಟಲ್ಲಿ ನೀವು ಯಾವ ಕೆಲಸ ಮಾಡ್ತೀರ ನೋಡಿ. ಒಂದು ಒಳ್ಳೆ 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 ಪಾಯಿಂಟ್ ಇದು. ನಾನೊಂದು ವಾಹಿನಿ ಲೈವಲ್ ಕೊಟ್ಟಿದ್ದೆ ಎಲ್ಲ ರಿಯಾಗಿ. ಅದೇ ಕ್ಯಾಮ್ರಾಮ್ಯಾನ್ ಹುಡುಗ ಒಬ್ಬ ಕ್ಯಾಮ್ರಾಮ್ಯಾನ್ ನಾನು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಇನ್ನೊಬ್ಬ ಜ್ಯೋತಿಷ್ಠನ್ ಬರೋರು, ಅವ್ನು 26ನೇ ತಾರೀಕು ಮದುವೆ ಆಗ್ತಾ ಇದ್ದ. ಅವನೊಬ್ಬ ಕ್ಯಾಮ್ರಾಮ್ಯಾನ್ ಅಲ್ಲ, ಒಳಗಡೆ ಎಡಿಟರ್. ಈ ಡೇಟ್ ಮದುವೆ ಆಗ್ಬಿಡಪ್ಪ, ಒಳ್ಳೇದಲ್ಲ ಅಂದೆ. ಅವನ ಯಾರೋ ಒಬ್ಬ ಇನ್ನೊಬ್ಬ ನನ್ನ ಹತ್ರ ಹೆಲ್ಪ್ ತಗೊಂಡು, ಇಲ್ಲ ಸಕ್ಕತ್ತಾಗಿದೆ ಮದುವೆ ಆಗಿ ಅಂತ ಹೇಳ್ದ. ಮದುವೆ ಆದಂತೆ, ಮದುವೆ ಒಂದು 2 ತಿಂಗಳಾಗಿರ್ಬೋದು, ನನ್ನೇ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತ ಇಲ್ಲಂತೆ. ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಏನಂತ ಹೇಳ್ಬಿಟ್ರಿ, ಆ ಹುಡುಗಿ ಆಗಲ್ಲ ಅಂತ. ಅವನು ಇನ್ನಂತ ಹೇಳ್ದ, ನೀವು ಆಗಲ್ಲ ಅಂತ ಹೇಳಿದ್ರಿ, ಮೊನ್ನೆ ಸತ್ತೋಯ್ತು ಸರ್, ನೀವೇ ಸತ್ತೋಗ್ಬಿಡ್ತಾ ಹುಡುಗಿ ಅಂತ ಹೇಳ್ದ. ಅದಕ್ಕೆ ಅವ್ರು ಮದುವೆಯಾಗಿ 26ನೇ ತಾರೀಕು ಆ ಡೇಟನ್ನ ದಯವಿಟ್ಟು. ನಾನು ಸುಮ್ಮನೆ ನಮಗಿಂತ ಎಲ್ಲ ಎಷ್ಟೋ ನೋಡ್ಬಿಟ್ಟಿದ್ದೀವಿ, ಇವೆಲ್ಲ ಏನು ಇವೆಲ್ಲ ವಸ್ತೇನಲ್ಲ, ಹೇಳ್ತಾರೆ ನಮ್ಗೆ ವಸ್ತ ಅಲ್ಲ. ನಮಗೆ ನಾನು ಹೇಳ್ತಿದ್ದು ನನಗೇನು ವಸ್ತು ಅನ್ನೋದಲ್ಲ, ಯಾಕಂದ್ರೆ ನಮ್ಗೆ ನನಗಿದ್ಬಿಟ್ಟೆ ಬರ ಗೊತ್ತಿಲ್ಲ. ಇದೇನಾದ್ರು ಗೊತ್ತಿಲ್ಲ, ನಾನು ಯಾರೋ ಮಾಡಿದೆ, ನನಗಿದ್ಬಿಟ್ಟು ಗೊತ್ತಿಲ್ಲ. ಅದಕ್ಕೆಲ್ಲ ಪರಿಹಾರ ಇರೋದು ಇಲ್ಲ, ಅವಕ್ಕೆಲ್ಲ ಪರಿಹಾರ ಖಂಡಿತವಾಗ್ಲೂ ಇರಲ್ಲ. ಏನಕ್ಕಪ್ಪ ಅಂದ್ರೆ, ಇವೆಲ್ಲ ನೀವು ತಿಳ್ಕೋಬೇಕು. ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡೋನು, ನಾನೊಂದು ಪ್ರೋಗ್ರಾಮ್ ಮಾಡಿ ಮುಗಿದ ತಕ್ಷಣ ನೆಕ್ಸ್ಟ್ ಅವ್ರ ಮುಗಿದ್ಮೇಲೆ ನಾನು ಕುತ್ಕೊಂಡು ಆ ಪ್ರೋಗ್ರಾಮ್ ಇವತ್ತು ಖಂಡಿತವಾಗ್ಲೂ ನಾನು ಅವ್ರ ಪ್ರೋಗ್ರಾಮ್ ಮುಗಿದ್ಮೇಲೆ ನಾನು ಕುತ್ಕೊಂಡು ಇವಾಗ 8:30 to 9:30 ಬರುತ್ತೆ 9:30 ಆ ಪ್ರೋಗ್ರಾಮು. ಅವ್ರು ಇಲ್ಲ ಆಗ್ಬೋದು ಅಂತ ಅವರೇ ಮುಹೂರ್ತ ಕೊಟ್ಟರಂತೆ. ನಾನು ಇಲ್ಲ ರೀ, ನಾನು ಕೊಡಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದೆ. 2 ತಿಂಗಳಲ್ಲಿ ಆ ಹುಡುಗಿ ಅಫೇರ್ ಇಟ್ಕೊಂಡು ಗೊತ್ತಾಗಿ ದೊಡ್ಡ ಗಲಾಟೆ ಆಗಿ 2 ತಿಂಗಳು ಮದುವೆ ಆಗಿ ಅದರಲ್ಲಿ ಅಫೇರು ಅದರಲ್ಲಿ ಸದ್ದಾಗಿದ್ದು ಬೇರೆ. ಇಷ್ಟೆಲ್ಲ ಏನಕ್ಕೆ ಇವೆಲ್ಲ ಆಗ್ತವೆ ಅಂದರೆ, ಡೇಟ್ ಮೈಮರಿ ಅವೆಲ್ಲ ಯಾವ ಡೇಟಲ್ಲಿ ಯಾವ ಕೆಲಸ ಮಾಡಿದ್ರೆ ಏನಾಗಬೇಕಾಗುತ್ತೆ, ಯಾವ ಕಂಪ್ನಿಗೆ ಕೆಲಸ ಸೇರಿದೆ, ಎಷ್ಟು ಸಂಬಳ ಅಂತ ಮುಂಚೆಲ್ಲ ಗೊತ್ತಾಗುತ್ತೆ. ಈ ಕಂಪ್ನಿ ಲಾಸಲ್ಲಿದೆಯಾ ಲಾಭದಲ್ಲಿದೆಯಾ ಅಂತ. ಲಾಭದಲ್ಲಿರೋ ಕಂಪ್ನಿ ಕರ್ಕೊಂಡ್ರೆ ಸೀರಿಯಸ್ಸೇ ಕೆಲಸ ಮಾಡ್ತಾರೆ, ಸೀರಿಯಸ್ಸೇ ಸಂಬಳ ಕೊಡ್ತಾರೆ. ಸ್ವಲ್ಪ ಈಗ 2 ತಿಂಗಳು 1 ತಿಂಗಳು 15 ದಿವಸ ಲೇಟಾಗಿ ಸಂಬಳ ಸಿಗುತ್ತೆ ಅಷ್ಟೇ. ಖಂಡಿತಲೇ ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿಗಿಂತ ನನ್ನ ಒಂದು ಒಪಿನಿಯನ್, ಇಂಥ ಡೇಟಲ್ಲಿ ದಯವಿಟ್ಟು ಮದುವೆ ಆಗಬೇಡಿ. ನೋಡಿ, ಯಾಕೆ ಈ ಮಾತನ್ನು ಹೇಳ್ತಿದ್ರೆ, ನಾನು ದಿವಸ ಹುಡುಕ್ತಾ ಇದ್ದೀನಿ, ನಾನು ನಿನ್ನೆಲ್ಲೂ ಕೂಡ ನನ್ನ ಹತ್ರ ಬಂದಂಥ ಕ್ಲೈಂಟ್ ಹೇಳಿದೆ, ಇನ್ನೊಂದು ವರ್ಷ ಮೇಲೆ ನಾನು ನಿಮಗೆ 2 ಸಮ ಜ್ಯೋತಿಷ್ ಹೇಳಲ್ಲ ರೀ, ಪ್ರಪಂಚದ ಆಗ್ಬೋದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಬರ್ಬೇಡ ಅಂತ ನಾನು ನೇರ ಹೇಳ್ತೀನಿ. ನಾನು ಪ್ರಪಂಚದ ಆಗೋದು ಹೇಳ್ಬೇಕು ಅಂದ್ರೆ, ಇಡೀ ವರ್ಲ್ಡಲ್ಲಿ ನಮ್ಮನ್ನ ನೆನೆಸ್ಕೋಬೇಕು, ಇಡೀ ಪ್ರಪಂಚನೇ ನೆನೆಸ್ಕೋಬೇಕು. ಈ 6 ವರ್ಗ ಮೇಳಂತ ಡೇಟಲ್ಲಿ ಇಂತಿಂತವೆ ನಡೀತವೆ ಆಗುತ್ತೆ ಅನ್ಬೇಕು. ಖಂಡಿತ ಮುಂದೆ ತಿಳಿಸ್ಕೊಡ್ತೀನಿ. ಓಕೆ, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕು ಮೊದಲು ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಬ್ರೇಕ್ ನಂತರ ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಶುಭ ಅಶುಭ ಸಂಖ್ಯೆಗಳ ಜೊತೆಗೆ ಇವತ್ತಿನ ದಿನಾಂಕ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸಿಕೊಟ್ರು. ಇನ್ನು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋದು ಬಾಕಿ ಇದೆ. ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಇದು ಬಹಳ ಒಳ್ಳೆ ಒಳ್ಳೆ ಬಹಳ ಒಳ್ಳೆ ಸಬ್ಜೆಕ್ಟ್, ಖಂಡಿತ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇರೋ ಒಂದು ಶಕ್ತಿ ನನಗೆ, ಈ ನಡುವೆ ಯಾರು ಒಬ್ರು ಶ್ರೀಮಂತರಾಗ್ತಾರೆ ನಾವು ನಮಗೆ ನಂಬಿಕೆ ಆಗಲ್ಲ. ಆಮೇಲೆ ಯಾರು ಬಡವರಾದ್ರೂ ಬೇಜಾರಾಗಲ್ಲ, ಯಾಕಂದ್ರೆ
ಇವರ ಜಾತಕದಲ್ಲಿ ಇದ್ದಂಗೆ ನಡೀತಿತ್ತೆ ಮೇಡಮ್ ಅವರೇ. ಇವರ ಜಾತಕದಲ್ಲಿ ಇವ್ರು ಯಾವಾಗ ಶ್ರೀಮಂತರಾಗಬೇಕು, ಯಾವಾಗ ಬಡವರಾಗಬೇಕು, ಆಮೇಲೆ ಯಾವಾಗೆಲ್ಲ ಮನೆ ಕಟ್ಟಬೇಕು ಅದೇ ಇರುತ್ತೆ. ಅದೇ ಅದೇ ಪರಿ ನಡೀತಿದ್ದೆ. ಮನುಷ್ಯ ಬರೀ ಒಳ್ಳೆನಾದ್ರೆ ಸಾಕು, ಒಳ್ಳೆನಾದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಆಮೇಲೆ ಒಳ್ಳೆ ದಿನಗಳು ಒಳ್ಳೆ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಜಗತ್ತಲ್ಲಿ ನೀವು ಹುಟ್ಟಬೇಕಾದ್ರೆ ಎಲ್ಲವೂ ತಂದಿರ್ತೀರ, ಎಲ್ಲವೂ ನೀವೇ ತಂದಿರ್ತೀರ. ನಿಮಗೆ ಗೊತ್ತಿಲ್ಲದೇ ನಮ್ಮಂತನ ನೀವು ಹುಡುಕಿ ಹೋಗ್ತೀರ, ಹುಡುಕಿ ಹೋಗಿ ಸಂತೋಷ. ಸುಮ್ಮ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ, ದಯವಿಟ್ಟು ಸುಮ್ಮನೆ ಏನೋ ಪರಿಹಾರ ಇದೆ, ಪರಿಹಾರ ಇದೆ ಅಂತ. ಆಮೇಲೆ ದಯವಿಟ್ಟು ಈ ತಿರುಪತಿಲಿ ಮರುಮಂಗಲ ಆಗೋರಂತವ್ರಿಗೆ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೋರು ಈಶ್ವರ ಒಕ್ಕಲಾಗಿದ್ರೆ ಇಲ್ಲ ಬೇರೆ ದೇವ್ರ ಒಕ್ಕಲಾಗಿದ್ರೆ, ಆಮೇಲೆ ವೀರಭದ್ರಸ್ವಾಮಿ ಒಕ್ಕಲಾಗಿದ್ರೆ, ಇವರೆಲ್ಲರೂ ಕೂಡ ತಿರುಪತಿಲಿ ಉಂಡಿಗೆ ತಾಳಿನ ಹಾಕಿ ನೀವು ಮದುವೆ ಮಾಡ್ಕೊಂಡು ಯಾವ್ದಾದ್ರು ಶಾಪ ಕೂಡ ನಿಮಗೆ ಬರುತ್ತೆ. ನೀವು ಹಂಗೇನಾದ್ರೂ ನಿಮ್ಮ ಮದುವೆ ಮುಹೂರ್ತ ಸರಿಲ್ಲ ಅಂದ್ರೆ ನಿಮ್ಮ ಮನೆ ದೇವರಿಗೆ ಹಾಕ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ದಯವಿಟ್ಟು ಈ ಮಾತನ್ನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರಿಗನ್ನ ತಾಳಿ ತಗೊಂಡೋಗಿ ನೀವು ಕಟ್ಟಿರುವಂತ ತಾಳಿನ ತಗೊಂಡೋಗಿ ತಿರುಪತಿ ಉಂಡಿಗೆ ಹಾಕ್ಬಿಟ್ಟು ಬಂದ್ರೆ ಅದರಷ್ಟು ಪಾಪ ನಿಮ್ಮನ್ನ ಇನ್ನೊಂದು ಬಿಡಲ್ಲ. ನೀವು ಹಾಕ್ಬೇಕಾ ಅದು ಮದುವೆ ಬೇಕು ಸರಿಲ್ವಾ? ನಿಮ್ಮ ಕುಲದೇವ್ರಿಗೆ ಹಾಕಿ, ನಿಮ್ಮ ಕುಲದೇವ್ರು ಯಾವ್ದಿದೆ ಅದಕ್ಕೆ ಹಾಕಿ, ಅದ್ರ ಪುಣ್ಯ ಜಾಸ್ತಿ ಬರುತ್ತೆ. ಎಲ್ಲಾ ನಿಮ್ಮ ಸಂಬಂಧಿಕರೆಲ್ಲ ಬಂದು ಆಶೀರ್ವಾದ ಮಾಡಿರೋದನ್ನ ತಗೊಂಡೋಗಿ ಮರುಮಂಗಲಗೋಸ್ಕರ ಹೋಗಿ ಮದುವೆ ಡೇಟ್ ಸರಿಲ್ಲ ಅಂತ ಹೋಗಿ ನೀವು ತಿರುಪತಿಲಿ ಹಾಕ್ಬರ್ತೀರಾ? ತಿರುಪತಿ ದೇವ್ರಿಗೂ ಈ ದೇವ್ರಿಗೂ ಆಗ್ಬರುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ನಿಮ್ಮ ಮನೆ ದೇವ್ರನ್ನ ತಾಳಿಮ ತಗೊಂಡೋಗಿ ನಿಮ್ಮ ತಾಯಿನೋ ಯಾರ ಕಟ್ಟರನ್ನ ದಯವಿಟ್ಟು ಹಂಗೆಲ್ಲ ಹಾಕ್ಬೇಡಿ. ಹಾಕಂಗಿದ್ರೆ ನಿಮ್ಮ ಕುಲದೇವ್ರಿಗೆ ಹಾಕಿ, ನಿಮ್ಮ ಕುಲದೇವ್ರ ಹತ್ರನೇ ಹಾಕಿ, ನೀವು ಮರುಮಂಗಲ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಕುಲ ದೇವಸ್ಥಾನಕ್ಕೆ ಕೊಡಿ, ಆ ದೇವಸ್ಥಾನದ ಆ ದೇವರು ಆ ಚಿನ್ನ ಏನಾದ್ರೂ ನಿಮಗೆ ಒಳ್ಳೇದು ಮಾಡುತ್ತೆ. ಸುಮ್ಮನೆ ಹೋಗಿ ಮದುವೆ ಮಾಡ್ಕೊಂಡ್ ಬಿಡೋದು, ನಿಮ್ ತಿರುಪತಿಲಿ ಉಂಡಿ ತಾಳಿ ಹಾಕ್ಬಿಟ್ಟು ಬರೋದು, ದಯವಿಟ್ಟು ನೆನೆಸ್ಕೊಂಡ್ರೆ ಜುಮ್ ಅನ್ನತ್ತೆ. ಇನ್ನ ಮಾಡೋರು ಇನ್ನೆಷ್ಟು ತೊಂದರೆಗಳಾಗುತ್ತೋ ಅದೆಲ್ಲ ನೀವೇ ಯೋಚನೆ ಮಾಡ್ಕೊಳ್ಳಿ. ನಾವೇನು ಇನ್ನೇನು ಹೇಳಕ್ ಬೇಕಾಗಿಲ್ಲ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಮನೆ ದೇವ್ರನ್ನ ಹತ್ರನೇ ನೀವು ಏನಾದ್ರು ಒಂದು ಚಿನ್ನವಾಗ್ಲಿ ಇನ್ನೊಂದಾಗ್ಲಿ ಫಸ್ಟ್ ಹಾಕ್ಬೇಕು. ನೀವೇನೋ ಒಂದು ಹಾಕ್ತೀನಿ, ನಿಮ್ಮ ಮನೆಯಲ್ಲಿ ಫಸ್ಟ್ ಹಾಕ್ಬೇಕು. ಯಾರೊಬ್ರು ಹೇಳ್ತಾರೆ ಅವ್ರಿಗೆ ಇಷ್ಟವಾದ ದೇವ್ರು ಹೇಳ್ಬಿಟ್ಟು ಕಳಿಸ್ತಾರೆ, ಅವ್ನು ಜ್ಯೋತಿಷರು ಅವ್ನಿಗೆ ಇಷ್ಟವಾದ ದೇವ್ರು ಇರುತ್ತೆ, ಪಟ್ ಅಂತ ಅದು ಹೇಳ್ಬಿಡ್ತಾರೆ. ನಮ್ಮ ಪಟ್ ಅಂತ ನಮ್ಮ ಬಾಯಲ್ಲಿ ರಾಘವ ಸ್ವಾಮಿನ ಬರಬೇಕು, ನನಗೆ ಇಷ್ಟವಾದ ದೇವ್ರು ಅದು, ನನಗೆ ಇಷ್ಟವಾದ ಟೈಮಲ್ಲಿ ನಾನು ಯಾವಾಗಲೂ ರಾಘವ ಸ್ವಾಮಿ ನೆನೆಸ್ಕೊತೀನಿ. ಅವ್ರು ಅಷ್ಟೇ, ನೀವೇನಾದ್ರೂ ರಾಘವ ಸ್ವಾಮಿ ಹೇಳ್ಬಿಟ್ಟು ಒಳಗಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಿಮ್ಮ ಮನೆ ದೇವರಿಗೆ ಹಾಕ್ಬೇಕು ಫಸ್ಟ್. ಏನಾದ್ರೂ ಒಂದು ಒಂದು ಗ್ರಾಮ್ ಚಿನ್ನನೋ ಬೆಳ್ಳಿನ ಹಾಕ್ತೀನಿ ಅಂತ ಅಂದ್ರೆ, ಆಮೇಲೆ ದಯವಿಟ್ಟು ನಿಮ್ ಮರುಮಂಗಲ ಮಾಡ್ಕೊಂಡಿರೋ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕುಲದೇವರು ನೀವೇ ಫಸ್ಟ್ ತಾಳಿನ ನಿಮ್ಮ ಮನೆಯಲ್ಲೇ ಮದುವೆ ಮಾಡ್ಕೊಳ್ಳೋದು, ಏನು ದೇವಸ್ಥಾನ ಮೇಲೆ ಹಾಕ್ಬೇಕು ಅನ್ನೋಂಗಿಲ್ಲ, ನಿಮ್ಮ ಮನೆಯಲ್ಲೇ ಮದುವೆ ಮಾಡ್ಕೊಂಡು ಪ್ರಯೋಜನ ಕರೆಸಿ ಆ ತಾಳಿನ ಆ ಕಾಲುಮರ ನಿಮ್ ಕುಲದೇವ್ರಿಗೆ ಹಾಕ್ಬಿಟ್ಟು ಬರ್ರಿ, ಖಂಡಿತ ಒಳ್ಳೇದಾಗುತ್ತೆ. ತಿರುಪತಿಗೆ ಅಂತ ಏನಾದ್ರೂ ತಗೊಂಡು ಉಂಡಿಗೆ ಹಾಕಿದ್ರೆ ಅದು ಕಷ್ಟ ಆಗುತ್ತೆ. ಆದ್ರೆ ತಿರುಪತಿ ಒಕ್ಕಳರು ಯಾರು ಸೀನಿಯರ್ ಅವ್ರ ಮನೆಯವರು ತಿರುಪತಿ ಅಂತ ಕೆಲಸ ಅಂದ್ರೆ ಅವ್ರೇ ಮಾಡ್ಕೋಬೇಕು, ಅದು ಒಳ್ಳೇದಾಗುತ್ತೆ. ಆದ್ರೆ ಸುಮ್ ಸುಮ್ಮನೆ ಬೇರೆ ದೇವ್ರ ಸಂಬಂಧ ಇರೋದು ತಿರುಪತಿಲಿ ದಯವಿಟ್ಟು ಹಾಕ್ಬೋದು ಒಳ್ಳೇದಾಗ್ಲಿ. ಮೊದಲಿಗೆ ರಾಶಿ ದೋಷ ಹೇಳ್ತೀನಿ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ, ಯಾರೋ ಮದುವೆ ಮಾಡ್ಕೊಂಡಿದ್ರ, ನಿಮ್ಮ ಮನೆ ದೇವ್ರು ಆ ದೇವ್ರಿಗೆ ಆಗದಿರೋದು, ತಾಳೆ ಉಂಡಿಗೆ ಹಾಕಿದ್ರು, ಹಿಂಗೆಲ್ಲ ಆದ್ರೆ ನಿಮ್ಮ ಮಕ್ಳು ಮದುವೆ ಆಗೋದು ಲೇಟ್ ಆಗುತ್ತೆ, ಆಮೇಲೆ ಅಲ್ಪಾಯಸಲ್ಲಿ ಏನೇನೋ ಆಗ್ತದೆ. ಅವೆಲ್ಲ ಹೇಳಿ ಜಾಪ್ಸಕ್ಕೆ ಬರೋ ಬಿಡಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಇವತ್ತಿನ ರಾಶಿ ಕುಂಭ ರಾಶಿಲಿ ಚಂದ್ರ ಇದ್ದಾನೆ, ಶತಭಿಷ ನಕ್ಷತ್ರದಲ್ಲಿ ಇದ್ದಾರೆ. ಖಂಡಿತಲ್ಲೂ ಕೂಡ ಕುಂಭ ರಾಶಿಲಿ ಚಂದ್ರ ಇದ್ರೆ ಯಾರಿಗೆ ರಿಸಲ್ಟ್ ಬರುತ್ತೆ ಇವತ್ತು ಅಂದ್ರೆ, ದಿ ಬೆಸ್ಟ್ ಮೇಷರಾಶಿಗೆ 11ನೇ ಮನೆ ಆಗುತ್ತೆ ಚಂದ್ರ. ಮೇಷರಾಶಿಗೆ ಅದು 11ನೇ ಮನೆ ಆಗುತ್ತೆ. ಆದ್ರೆ ಮೇಷರಾಶಿನೇ ಅಧಿಪತಿ 6ನೇ ಮನೆ ಇದ್ದಾನೆ, ಹಿಂಗಿರಬಾರ್ದು. ಆದ್ರೆ ಚಂದ್ರ ಶುಭವಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಖಂಡಿತಲ್ಲೂ ಒಳ್ಳೇದಾಗ್ಲಿ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹೋಗಿ ಬರ್ರಿ, ಖಂಡಿತಲ್ಲೂ ಒಳ್ಳೇದಾಗುತ್ತೆ. ಅದಾದ್ಮೇಲೆ ವೃಷಭ ರಾಶಿಗೆ ಹೇಗಿದೆ ಅಂದ್ರೆ, ವೃಷಭ ರಾಶಿಗೆ ಶುಕ್ರ ಬಲವಾದ ಜಾಗದಲ್ಲಿ 9ನೇ ಮಲಿದಾನೆ, ಚಂದ್ರ 10ನೇ ಮಲಿದಾನೆ, ಬುಧ 10ನೇ ಮಲಿದಾನೆ. ದಿ ಬೆಸ್ಟ್ ವೃಷಭ ರಾಶಿ ಇವತ್ತು ತುಂಬಾ ಚೆನ್ನಾಗಿದೆ, ಖಂಡಿತಲೇ ಅವ್ರಿಗೂ ಒಳ್ಳೇದಾಗಲಿ. ಅದರಲ್ಲೂ ಕೂಡ ಮೃಗಶಿರ ನಕ್ಷತ್ರದಲ್ಲಿ ಹುಡ್ತಂತವ್ರಿಗೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಮಿಥುನ ರಾಶಿಗೆ ಹೇಗಿರುತ್ತೆ ಅಂದ್ರೆ, ಮಿಥುನ ರಾಶಿಗೆ ಚಂದ್ರ 9ನೇ ಮಲ್ಲಿದಾನೆ, ಬಹಳ ಬಹಳ ಒಳ್ಳೇದಾಗುತ್ತೆ. ಖಂಡಿತಲ್ಲೂ ಇವತ್ತು ಯಾವುದೇ ಒಂದು ಕೆಲಸ ಕರೆ ಮಾಡಿದ್ರೆ, ಅದರಲ್ಲಿ ನಕ್ಷತ್ರದಲ್ಲಿ ಆರಿದ್ದೇ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ ಅವ್ರಿಗೆ ಅಷ್ಟು ಚೆನ್ನಾಗಿಲ್ಲ. ಯಾಕಂದ್ರೆ ನಕ್ಷತ್ರದಲ್ಲಿ ಆರಿದ ನಕ್ಷತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು, ಅದು ಜನ್ಮ ತಾರ ಆಗುತ್ತೆ. ಶತಭಿಷ ನಕ್ಷತ್ರಕ್ಕೆ ಖಂಡಿತಲ್ಲೂ ಕೂಡ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಕಟಕ ರಾಶಿಗೆ ಚಂದ್ರ 6ನೇ ಮಲ್ಲಿದ್ದಾನೆ, 8ನೇ ಮಲ್ಲಿದ್ದಾನೆ. 8ನೇ ಮನೆ ಅಷ್ಟೊಂದು ಒಳ್ಳೇದಲ್ಲ. ದಿ ಬೆಸ್ಟ್ 4ನೇ ಮನೆಯಲ್ಲಿ ರಾಹು ಮತ್ತೆ ಶನಿ ಇದ್ದಾರೆ. 4ನೇ ಮನೆ ಅಂದ್ರೆ ತಾಯಿ ಸ್ಥಾನ, ಕುಟುಂಬ ಸ್ಥಾನ, ನೆಮ್ಮದಿ ಅಂತ ಹೇಳುತ್ತೆ ರಾಶಿಯಿಂದ. 4ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾವೆ. ಕಟಕ ರಾಶಿಗೆ ಇನ್ನೂ 1 ವರ್ಷ ಟೈಮ್ ಚೆನ್ನಾಗಿಲ್ಲ. ಇನ್ನೂ 1 ವರ್ಷ ಅಂದ್ರೆ ಮುಂದಿನ ವರ್ಷ 6ನೇ ತಿಂಗಳಿಗೆ ಗುರು ಕಟಕ ರಾಶಿನ ದಾಟಿ ಸಿಂಹ ರಾಶಿಗೆ ಬಂದಾಗ ನಿಮ್ಗೆ ಒಳ್ಳೇದಾಗುತ್ತೆ. ಆದ್ರೆ ಇವತ್ತು ಚೆನ್ನಾಗಿಲ್ಲ, ನಾಡಿದ್ರೆ ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಒಳ್ಳೇದಲ್ಲ. ಆಮೇಲೆ ಈ ವರ್ಷ ಪೂರ್ತಿ ಜಾಸ್ತಿ ಕಟಕ ರಾಶಿಲೇ ಹುಟ್ಟಂತವ್ರಿಗೆ ಮನೆಯಲ್ಲೇನೆ ಈ 2 ವರ್ಷದ ಈಚೆಗೆ
ತುಂಬಾ ಕುಟುಂಬದಲ್ಲಿ ಸಾವುಗಳು ಬಂದಿರ್ತವೆ. ಯಾಕಂದ್ರೆ ಗುರು ಹನ್ನೆರಡನೇ ಮನೆಗೆ, ಯಾಕೆ ಹನ್ನೆರಡನೇ ಮನೆ ಆಯ್ತು ಅಂದ್ರೆ ಕಟಕ ರಾಶಿಗೆ ಮೀನ ರಾಶಿ ಒಂಬತ್ತನೇ ಮನೆ ಅಂತ ಹೇಳುತ್ತೆ. ಒಂಬತ್ತನೇ ಮನೆ ಯಾರಂತೆ, ಮನೆ ಹಿರಿಯರು ಗುರು ಹಿರಿಯರನ್ನ ಹೇಗೆ, ನಿಮ್ಮ ಅಪ್ಪ ಹೇಗಿರ್ತಾರೆ, ನಿಮ್ ತಾತ ಹೇಗಿರ್ತಾನೆ, ಮುತ್ತಾತ ಹೇಗಿರ್ತಾನೆ ಅಂದ್ರೆ ಒಂಬತ್ತನೇ ಮನೆ, ಒಂಬತ್ತನೇ ಮನೆಗೆ ಲಗ್ನವನ್ನ ನೋಡಿದಾಗಲೇ ಅವರಪ್ಪ ಅವ್ರ ತಾತ ಅವ್ರ ತಾತ ಮುತ್ತಾತಗಳನ್ನು ಕುಂಡಲಿ ನೋಡೋದೊಂದು ಪಾಯಿಂಟ್. ಆ ಒಂಬತ್ತನೇ ಮನೆ ಹನ್ನೆರಡನೇ ಮನೆಗೆ ಬಂದ್ರೆ ಕುಟುಂಬದಲ್ಲಿ ಎರಡು ವರ್ಷದಿಂದ ಈಚೆಗೆ ಯಾರು ಸರಿ ಬ್ಲಡ್ ರಿಲೇಷನ್ ಯಾರೋ ಬೇರೆದ್ದೋ ಮತ್ತೊಂದೋ, ಅವ್ರ ಮೇಲೆ 100% ಸಾವುಗಳು ಆಗೇ ಇರ್ತವೆ. ಯಾಕೆ ನಮ್ಗೆ ಚೆನ್ನಾಗಿ ಗೊತ್ತು, ನಮ್ಮಲ್ಲಿ 5 ಜಾತಕ ಬಂದಿದೆ ಸತ್ತಿದ್ರಲ್ವಾ ಅಂದ್ರೆ ಹೌದು 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 ಅಂತಾರೆ. ಯಾಕೆ ಗುರು ಅಲ್ಲಿ ಇದಾನೆ, ಮರಣವನ್ನ ಕೊಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮರಣವನ್ನ ಕೊಡೋದ ಮುಖ್ಯ ಅಲ್ಲ. ಈಗ 6ನೇ ತಿಂಗಳಿಗೆ ಕಟಕ ರಾಶಿಗೆ ಬರ್ತಾನೆ, ಕರಿ ಮಾರಿ ಹಬ್ಬ ಮಾಡ್ತಾನೆ. ಹೆಂಗ್ ಮಾಡ್ತಾನೆ ಅಂದ್ರೆ ಗುರು ಜನ್ಮ ರಾಶಿಗೆ ಬಂದರೆ ಆರೋಗ್ಯ ರೀತಿಯಲ್ಲಿ ತೊಂದರೆ ಅಂತ ಹೇಳುತ್ತೆ. ದಯವಿಟ್ಟು ಯಾರು ಶುಗರ್ ನೀನು 30 ಇಲ್ಲ 40 ಸ್ವಲ್ಪ ಲಾಲ್ಬಾಗು ರೋಡ್ಗಳು ಇವೆಲ್ಲ ವಾಕ್ ಪೇಲ್ ಮಾಡ್ಬೇಕು. ಸುಮ್ಮನೆ ಅಲ್ಲ, ವಾಕ್ ಮಾಡಿ ಶುಗರ್ ಮೇಂಟೈನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಶುಗರ್ ಬಿ ಪಿ ಪಕ್ಕಾ ಗ್ಯಾರಂಟಿ. ಸ್ವಲ್ಪ ಸ್ಟ್ರೋಕ್ ಆದ್ರೆ ಮಾತ್ರ ಅವಾಗ ತಿಂದು ಸಾಯ್ಬೇಕಾಗುತ್ತೆ. ಇವೆಲ್ಲ ಏನಕ್ಕಾಗುತ್ತೆ, ಸರಿಯಾದ ಬಾಡಿ ಮೇಂಟೈನ್ ಮಾಡಲ್ಲ, ಯಾವ್ದೋ ಟೆನ್ಷನ್ ಕರೆದ್ರು ಅಂತೇಳಿ ನಿಮ್ಮನ್ನು ಬಾಸ್ಬಿಟ್ ಬರ್ತೀರ. ನನಗೆ ಅರಿಶ್ ಕನಕ ಶುಗರ್ ಬಿ ಪಿ ಬರುತ್ತೆ. ದಯವಿಟ್ಟು ಕಟಕ ರಾಶಿ ಇಟ್ಕೊಂತಾರೆ 40 ಆಸುಪಾಸಲ್ಲಿ ಇದ್ರೆ ಅಂದ್ರೆ ಚೆನ್ನಾಗಿ ವಾಕ್ ಮಾಡಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಶುಗರ್ ಬಂದ್ಬಿಡುತ್ತೆ, ಬಿ ಪಿ ಬಂದ್ಬಿಡುತ್ತೆ, ಇವೆಲ್ಲವೂ ಕೂಡ ತೊಂದರೆ ಬರುತ್ತೆ. ಗುರು ದಿಶೆ ನಡೆದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲರೂ ತಿಳಿದಿರ ಗುರು ದಿಶೆ ಒಳ್ಳೇದಂತ. ಗುರು ದಿಶೆ ಬಂದಾಗ ನಿಮ್ಗೆ ಒಬ್ಬ ಮನುಷ್ಯನಿಗೆ ಕಾಯಿಲೆಗಳು ಬರೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗುರು ಸ್ಟ್ರೆಂತ್ ಇರಲ್ಲ, ಅದು ಆ ಗ್ರಹಕ್ಕೆ ಸ್ಟ್ರೆಂತ್ ಇಲ್ಲ, ಬೇರೆ ತರ ಗ್ರಹಗಳಿಗೆ ಸ್ಟ್ರೆಂತ್ ಇರುತ್ತೆ, ಅವ್ರು ಸ್ಟ್ರೆಂತ್ ಇರಲ್ಲ. ಏನೋ ಊಟ ಮಾಡಿದ್ರೆ ಅಲ್ಲೇ ಆಗ್ಬಿಡುತ್ತೆ ಗುರು ದಿಶೆ ನಡೆಯೋರಿಗೆ. ಆ ತರ ಗುರು ಜನ್ಮ ರಾಶಿ ಬಂದಾಗ ಕೂಡ ಕೆಟ್ಟದಾಗುತ್ತೆ. ಇನ್ನು ಉಳಿದ ರಾಶಿಗೆ ಹೇಳ್ತೀವಿ. ಓಕೆ, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಶ್ರುತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರುತಿ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಗುರುಜಿ ಹತ್ರ ಮಾತಾಡ್ಬೇಕಿತ್ತು, ನನ್ನ ಬಗ್ಗೆನೆ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 29/12/1985. 29/12/85. 29/12/85. 1985. ಏನ್ ಕೇಳ್ಬೇಕಿತ್ತು? ಅದೇ ನನ್ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು, ಇನ್ನು ಮದ್ವೆ ಆಗಿಲ್ಲ. ನೀವು ಭಾನುವಾರ ಹುಟ್ಟರದಮ್ಮ? ಹೌದು, ಭಾನುವಾರ. ಎಷ್ಟು ಗಂಟೆ ಹುಟ್ಟರದು? ರಾತ್ರಿ 11 ಗಂಟೆ. ಅಮ್ಮ, ನಿಮ್ದು ಕಟಕ, ನಿಮ್ದು ಕಟಕ ರಾಶಿಗೆ ಬರ್ತಾ ಇದೆ ಪುಷ್ಯ ನಕ್ಷತ್ರ. ಹೌದು, ಕಟಕ ರಾಶಿ ಬಗ್ಗೆ ನಾನು ಮಾತಾಡ್ತಿದ್ದೆ. ಖಂಡಿತಲ್ಲೂ ಕೂಡ ನೋಡಿ, ನಿಮಗೆ ಗುರು ಹಾರ್ನ ಮಲಿದಾನೆ, ಗುರು ನೀಚನಾಗಿದ್ದಾನೆ. ನೋಡಿ, ಗುರು ಹಾರ್ನ ಮಲಿದಾನೆ, ಚಂದ್ರ 12ನೇ ಮಲಿದಾನೆ. ಬಹಳ ಬಹಳ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಚಂದ್ರ 12ನೇ ಮಲಿದಾನೆ. ಖಂಡಿತಲ್ಲೂ ನಿಮ್ಗೆ ನಡೆಯುವಂತ ದಿಶೆ ಈ ಒಂದು, ಖಂಡಿತಲ್ಲೂ ಒಳ್ಳೇದೇ ಮಾಡುತ್ತೆ. ಯಾಕೆ ಇಷ್ಟೊಂದು ಒಳ್ಳೇದು ಮಾಡುತ್ತೆ ಅಂದ್ರೆ ಅದು ಕೇತು, ಖಂಡಿತಲ್ಲಿ ನಿಮ್ಗೆ ಒಳ್ಳೇದು ಮಾಡ್ತೀನಿ. ತಮಿಳುನಾಡಲ್ಲಿ ಖಂಡಿತಲ್ಲೂ, ತಮಿಳುನಾಡಲ್ಲಿ ಕೇತು ಟೆಂಪಲ್ ಹೋಗ್ಬಿಟ್ಟು ಬರ್ರಿ, ಉಳ್ಳಿಕಲ್ನ ದಾನ ಮಾಡ್ಕೊಟ್ಬಿಟ್ಟು ಬರ್ರಿ. ಇನ್ನು 2 ವರ್ಷ ನಿಮ್ಗೆ, ಮುಂದಿನ ವರ್ಷ 6ನೇ ತಿಂಗಳು ಸ್ವಲ್ಪ ಕಷ್ಟ ಇರುತ್ತೆ. ಹುಡುಗ ಸಿಕ್ಕಿದ್ರು ಕೂಡ ಅಂತ ಒಳ್ಳೆ ಹುಡುಗ ಸಿಗಲ್ಲ. ಮುಂದಿನ ವರ್ಷ 6ನೇ ತಿಂಗಳ ಮೇಲಿಂದ ತುಂಬಾ ಚೆನ್ನಾಗಿ, ಈ ವರ್ಷ ಅಲ್ಲ ಮುಂದಿನ ವರ್ಷ 6ನೇ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ. ಇಂಥ ಒಂದು ಟೈಮಲ್ಲಿ ಒಳ್ಳೆ ವರ ಸಿಕ್ಕಿದ್ರು ಕೂಡ ಅಷ್ಟು ಚೆನ್ನಾಗಿರಕ್ಲ. ಅಕಸ್ಮಾತ್ ಒಳ್ಳೆ ವರ ಬೇಕು ಅಂದ್ರೆ ತಮಿಳುನಾಡಲ್ಲಿ ಕೇತು ಟೆಂಪಲ್ ಹೋಗ್ಬಿಟ್ಟು ಬರ್ರಿ. ಅದರಲ್ಲೂ ಕೂಡ ಈ ಒಂದು ಕೇತು ಟೆಂಪಲ್ ದರ್ಶನ ಮಾಡ್ಬಿಟ್ಟು ಉಳ್ಳಿಕಲ್ನ ದಾನ ಕೊಟ್ಬಿಟ್ಟು ಬರ್ರಿ, ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಇವತ್ತಿನ ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕೊನೆಯದಾಗಿ ಓಕೆ ತಿಳಿಸಿ, ರಾಶಿಗಳು ಕೂಡ ನೋಡಿ. ಸಿಂಹ ರಾಶಿಗೆ ಖಂಡಿತಲ್ಲೂ ಕೂಡ, ಸಿಂಹ ರಾಶಿ ತುಂಬಾ ಚೆನ್ನಾಗಿದೆ ಟೈಮು, ಖಂಡಿತಲ್ಲೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಚಂದ್ರ 7ನೇ ಮನೆಯಲ್ಲಿದ್ದಾನೆ, ಅದು ತುಂಬಾ ಒಳ್ಳೇದು. ಅದಾದ್ಮೇಲೆ ಈ ಒಂದು ಕನ್ಯಾ ರಾಶಿಗೆ ಕೂಡ ಚಂದ್ರ 6ನೇ ಮನೆಯಲ್ಲಿದ್ದಾನೆ, ಅಷ್ಟೊಂದು ಚೆನ್ನಾಗಿಲ್ಲ. ತುಲಾ ರಾಶಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಚಂದ್ರ 5ನೇ ಮನೆ ಬರ್ತಾನೆ. ವೃಶ್ಚಿಕ ರಾಶಿಗೆ 4ನೇ ಮನೆಯಲ್ಲಿ ಬರ್ತಾನೆ, ತುಂಬಾ ಒಳ್ಳೇದೇ ಮಾಡ್ತಾನೆ. ಧನುಸು ರಾಶಿಗೆ 3ನೇ ಮನೆಯಲ್ಲಿದ್ದಾನೆ, ಸ್ವಲ್ಪ ಕಿರಿಕಿರಿರುತ್ತೆ. ಮಕರ ರಾಶಿಗೆ ಕೂಡ ಚಂದ್ರ 2ನೇ ಮನೆಯಲ್ಲಿದ್ದಾನೆ, ತುಂಬಾ ಒಳ್ಳೇದಾಗುತ್ತೆ. ಕುಂಭ ರಾಶಿಗೆ ಇವತ್ತು ಟೈಮ್ ಚೆನ್ನಾಗಿಲ್ಲ, ಖಂಡಿತಲ್ಲ ಅವ್ರಿಗೂ ಒಳ್ಳೇದಾಗ್ಲಿ. ಕೊನೆಯದಾಗಿ ಮೀನ ರಾಶಿಗೂ ಕೂಡ ಚಂದ್ರ 12ನೇ ಮನೆಯಲ್ಲಿದ್ದಾನೆ, ಅವ್ರಿಗೂ ಕೂಡ ದಿನ ಚೆನ್ನಾಗಿಲ್ಲ, ಖಂಡಿತಲ್ಲೂ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಇವತ್ತಿನ ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ಎಲ್ಲರಿಗೂ, ಒಳ್ಳೇದಾಗ್ಲಿ. ಓಕೆ ವೀಕ್ಷಕರ, ಇದು ಇವತ್ತಿನ ಮಾರ್ನಿಂಗ್ ಭವಿಷ್ಯ ಕಾರ್ಯಕ್ರಮ. ನಾಳೆ ಸಂಖ್ಯೆಗಳ ಬಗ್ಗೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.